ಅದೃಷ್ಟ ಯಾರಿಗೆ ಯಾವಾಗ ಹೇಗೆ ಖುಲಾಯಿಸುತ್ತೆ ಅನ್ನೋದನ್ನ ಹೇಳೋಕಾಗಲ್ಲ ಲಕ್ನಿಂದ ಎಷ್ಟೋ ಮಂದಿ ರಾತ್ರೋರಾತ್ರಿ ಶ್ರೀಮಂತರಾಗಿ ಬಿಡ್ತಾರೆ ಅಂತಹದ್ದೊಂದು ಜಾಕ್ಪಾಟ್ ಪಾಕಿಸ್ತಾನದ ಮೀನುಗಾರನಿಗೆ ಹೊಡೆದಿದೆ ನಿಜಕ್ಕೂ ಇದು ಇಂಟರೆಸ್ಟಿಂಗ್ ಸ್ಟೋರಿ ಬನ್ನಿ ಅದೇನು ಅಂತ ನೋಡೋಣ ಆ ಪಾಕ್ ಮೀನುಗಾರನ ಹೆಸರು ಹಾಜಿ ಬಲೋಚ್ ಇರೋದು ಕರಾಚಿಯ ಕು ಗ್ರಾಮದಲ್ಲಿ ನಿತ್ಯ ಮೀನು ಹಿಡಿದು 100 200 ಸಾವಿರಕ್ಕೆ ಮಾರ್ತಾ ಇದ್ದ ಈತ ಅಪರೂಪದ ಮೀನನ್ನ ಬಲೆಗೆ ಕೆಡವಿದ ಲಡ್ಡು ಬಂದು ಬಾಯಿಗೆ ಬಿತ್ತು ಎಂಬಂತೆ ರಾತ್ರೋರಾತ್ರಿ ಕೋಟಿ ಒಡೆಯನಾದ ಅಷ್ಟಕ್ಕೂ ಆ ಮೀನು ಯಾವುದು ಅದರ ವಿಶೇಷತೆ ಏನು ಎಷ್ಟಕ್ಕೆ ಮಾರಾಟ ಆಯ್ತು ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ ಸೋವಾ ಮೀನು ಎಷ್ಟೋ ಜನಕ್ಕೆ ಇದರ ಹೆಸರೇ ಗೊತ್ತಿರಲ್ಲ ಸಂತಾನೋತ್ಪತ್ತಿ ಅವಧಿಯಲ್ಲಿ ಮಾತ್ರ ಈ ಮೀನುಗಳು ಕರಾವಳಿಯ ಸಮೀಪಕ್ಕೆ ಬರುತ್ತವೆ ಇದು ಸಿಗೋದು ತುಂಬಾ ಅಪರೂಪ ತುಂಬಾ ಬೆಲೆ ಬಾಳೋ ಮೀನು ಏಕೆಂದ್ರೆ ಇದರಲ್ಲಿ ಕಾಯಿಲೆಗಳನ್ನ ಗುಣಪಡಿಸೋ ಔಷಧಿಯ ಗುಣ ಇದೆ ಹಾಗಾಗಿ ಮಾರ್ಕೆಟ್ ನಲ್ಲಿ ಈ ಮೀನಿಗೆ ಬೇಡಿಕೆ ಹೆಚ್ಚು ಸೋವಾ ಮೀನಿನ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ ಒಂದು ಸೋವಾ ಮೀನಿನ ಬೆಲೆ ಬರೋಬ್ಬರಿ 70 ಲಕ್ಷ ರೂಪಾಯಿ ಈ ಮೀನು 1.5 ಮೀಟರ್ ನಷ್ಟು ಉದ್ದ ಬೆಳೆಯುತ್ತೆ 20-40 ಕೆಜಿ ತೂಗುತ್ತೆ ಮೀನಿನಲ್ಲಿರೋ ಔಷಧಿಯ ಗುಣಗಳಿಂದಲೇ ಅದಕ್ಕೆ ಬೆಲೆ ಜಾಸ್ತಿ ಈ ಮೀನಿಗೆ ಪೂರ್ವ ಏಷ್ಯಾದ ದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದೆ ಸೋವಾ ಮೀನು ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಾಂಪ್ರದಾಯಿಕ ಔಷಧಗಳು ಮತ್ತು ಸ್ಥಳೀಯ ಪಾಕ ಪದ್ಧತಿಗೆ ಈ ಮೀನು ಫೇಮಸ್ ಇಂಥ ಮೀನು ಸಿಕ್ಕರೆ ಯಾರ್ ತಾನೇ ಶ್ರೀಮಂತರಾಗಲ್ಲ ಹೇಳಿ ಬಲೆ ಹಾಕಿ ಈ ಮೀನುಗಳನ್ನ ಹಿಡಿದ ಪಾಕ್ ಮೀನುಗಾರ ಈಗ ಬರೋಬ್ಬರಿ 7 ಕೋಟಿ ಒಡೆಯನಾಗಿದ್ದಾನೆ ಮೀನು ಮಾರಾಟದಿಂದ ಬಂದ ಹಣವನ್ನ ಸಹಪಾಠಿಗಳೊಂದಿಗೆ ಹಂಚಿಕೊಂಡು ಖುಷಿಯಾಗಿದ್ದಾನೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ